ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ. 66ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಾತಾಡು ಮಾತಾಡು ಕನ್ನಡ ಅಭಿಯಾನಕ್ಕೆ ಶಾಸಕ ಹಾಗೂ ಮುಖ್ಯ ಸಚೇತಕ ಸತೀಶ್ ರೆಡ್ಡಿ ಅವರು ಅಗರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಾತಾಡು ಮಾತಾಡು ಕನ್ನಡ ಅನ್ನುವ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ನವೆಂಬರ್ 1ನೇ ತಾರೀಕು ಕೂಡ ಆಚರಣೆ ಮಾಡಲಿಕ್ಕೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಸಚಿವರಾದಂತಹ ನಮ್ಮ ಸುನಿಲ್ ಕುಮಾರ್ ಈ ಒಂದು ಕಾರ್ಯಕ್ರಮವನ್ನು ಇಡಿ ನಾಡಿನಾದ್ಯಂತ ಮಾಡಬೇಕು ಮತ್ತೆ ಅದು ಎಲ್ಲ ಗ್ರಾಮಗಳಲ್ಲಿ ಶಾಲೆಗಳಲ್ಲಿ ಮತ್ತೆ ಎಲ್ಲ ಬಡಾವಣೆಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡುವಂತದ್ದು ಮತ್ತೆ ಕನ್ನಡವನ್ನೇ ಮಾತಾಡ್ತೀನಿ ಅನ್ನೋ ಒಂದು ಪ್ರಮಾಣವನ್ನು ಕೂಡ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಕಲಿಸ್ತೇನೆ ಮತ್ತೆ ಮಾತಾಡ್ತೇನೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ ಮಾಡ್ತಾ ಇರುವಂತದ್ದು ಕೂಡ ತುಂಬ ಖುಷಿ ತಂದಿದೆ. ತುಂಬ ಕನ್ನಡಿಗನಾಗಿ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಮತ್ತೆ ಎಲ್ಲ ಕಡೆ 1ನೇ ತಾರೀಕು ಕೂಡ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಅವೆಲ್ಲ ಪಾಲ್ಗೊಂಡು ಜನಗಳನ್ನು ಕೂಡ ಇದರಲ್ಲಿ ಭಾಗಿ ಮಾಡಿ ಕನ್ನಡವನ್ನು ಮತ್ತಷ್ಟು ವಿಸ್ತಾರ ಮಾಡುವಂತ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ವಿಶ್ವದಲ್ಲೇ ಭಾರತ ಇವತ್ತು ಸಾಧಿಸಿರುವಂತ 100 ಕೋಟಿ ವ್ಯಾಕ್ಸಿನೇಷನ್ ಅನ್ನು ಬೇರೆ ಯಾವ ದೇಶನೂ ಕೂಡ ಸಾಧನೆ ಮಾಡಕಾಗಿಲ್ಲ ಮತ್ತೆ ಉತ್ತಮ ಗುಣಮಟ್ಟದ ಔಷಧಿಯನ್ನು ಇವತ್ತು ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲಸಿಕೆಯನ್ನು ಕೊಟ್ಟರುವಂತದನ್ನ ನಾವು ನೋಡಿದ್ದೇವೆ. ನರೇಂದ್ರ ಮೋದಿ ಅವರು ಕೂಡ ದೇಶದ ಪ್ರಧಾನಿಗಳಾಗಿ ಅವರು ತಮ್ಮ ಕರ್ತವ್ಯವನ್ನು ತುಂಬ ಜವಾಬ್ದಾರಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಮತ್ತೆ ದೇಶದ ಜನರ ಒಂದು ರಕ್ಷಣೆಯನ್ನು ಆರೋಗ್ಯದ ಬಗ್ಗೆ ಇರುವಂತ ಕಾಳಜಿಯನ್ನು ಅವರು ಮತ್ತೊಮ್ಮೆ ತೋರಿಸಿದ್ದಾರೆ. ಇದರಿಂದ ಯಾರು ಆತಂಕ ಪಡಬೇಕಾಗಿಲ್ಲ. ಯಾರಿಗೆ 2 ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ಅವರು ಯಾರು ಆತಂಕ ಪಡದೆ ಆರಾಮಾಗಿ ತಮ್ಮ ಜನ ಜೀವನವನ್ನ ನಡೆಸಬಹುದು ಮತ್ತೆ ಮಾಸ್ಕ್ ಅನ್ನ ಉಟ್ಕೊಂಡು ಮತ್ತೆ ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದಷ್ಟು ಕಟ್ಟುನಿಟ್ಟಾದಂತ ಕ್ರಮಗಳನ್ನು ಏನು ಸರ್ಕಾರ ವಿಧಿಸಿದೆ ಅದನ್ನ ಪಾಲನೆ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ಒಂದು 3ನೇ ಅಲೆ ಬರೋದಿಲ್ಲ ಅಂತ ನಾನು ಸರ್ಕಾರ ಈಗಾಗಲೇ ಟ್ರಯಲ್ಸ್ ಮಾಡ್ತಾ ಇದೆ. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಟ್ರಯಲ್ಸ್ ನಡೀತಾ ಇದೆ. ಟ್ರಯಲ್ಸ್ ಮುಗಿದ ತಕ್ಷಣ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ 10 ವಯಸ್ಸು ದಾಟಿರುವಂತ ಎಲ್ಲ ಮಕ್ಕಳಿಗೂ ಕೂಡ ವ್ಯಾಕ್ಸಿನೇಷನ್ ಅನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಜಂಟಿ ಆಯುಕ್ತರಾದ ರಾಮಕೃಷ್ಣ, ಎಚ್ಎಸ್ಆರ್ ವಾರ್ಡಿನ ಮಾಜಿ ಬಿಬಿಎಂಪಿ ಸದಸ್ಯರಾದ ಗುರುಮೂರ್ತಿ ರೆಡ್ಡಿ, ಬಿಬಿಎಂಪಿ ಉಪ ಆಯುಕ್ತೆ ಶಶಿಕಲಾ, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸಿಬ್ಬಂದಿ, ಬಿಜೆಪಿಯ ಹಿರಿಯ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬನ್ನಿ ಇದು ವಿಧಿಯೋಡಿಸುವ ಬನ್ನಿ ಅದು
ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.